ಸ್ವಲ್ಪ ನಮ್ಮ ಸಿನಿಮಾ ನಟರ ಚುಟ್ಟು ಚುಟ್ಟು ಅಂದರೆ ಅವರ ಸಂಭಾಷಣೆ ನೋಡೋಣ. ಈಗ ಸ್ನೇಹಿತರೆ, ನಾನು ಮೆಮಿಕ್ರಿನಲ್ಲಿ ಒಂದಷ್ಟು ಸಂಭಾಷಣೆ ಓರಿಯೆಂಟೆಡ್ ಮೆಮಿಕ್ರಿ ಇದೆ. ಅದೊಂದು ನಮ್ಮ ಬೆಂಗಳೂರಿನಲ್ಲಿ 92.7 ಬಿಗ್ ಎಫ್ ಎಂ ಅಂತ ರೇಡಿಯೋ ಸ್ಟೇಷನ್ ಇದೆ, ಅಲ್ಲಿ ಟೈಗರ್ ಸುಧೀರ್ ಧೀರೇಂದ್ರ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೆ. ಸುಮ್ಮನೆ ತರಲೆ ಪ್ರಶ್ನೆ ತರಲೆ ಉತ್ತರ. ಇಲ್ಲಿ ಮೂರು ಆರ್ಟಿಸ್ಟ್ ಪರ್ಫಾರ್ಮ್ ಮಾಡಿದ್ರೆ ಹೇಗಿರುತ್ತೆ, ಒಂದು ಜಲಕ್ ನಿಮ್ಮ ಮುಂದೆ ಟೈಗರ್ ಸುಧೀರ್ ಧೀರೇಂದ್ರ ಪ್ರಶ್ನೋತ್ತರ ಕಾರ್ಯಕ್ರಮ. ಸುಮ್ಮನೆ ಕಾಮಿಡಿಗಷ್ಟೇ, ಇದು ರೇಡಿಯೋದಲ್ಲಿ ಒನ್ ಅವರ್ಗೆ ಒಂದು ಸಲ ಬರ್ತಾನೆ ಇರುತ್ತೆ, ಮೈಸೂರು, ಬ್ಯಾಂಗ್ಳೂರು ಮತ್ತು ಹಾಸನಲ್ಲಿ. ಈಗ ನೋಡೋಣ ಅದೇ ಒಂದು ಜಲಕ್ ನಮ್ಮ ಸೀನಿಯರ್ ಆರ್ಟಿಸ್ಟ್ ಧೀರೇಂದ್ರ ಗೋಪಾಲ್, ಟೈಗರ್ ಪ್ರಭಾಕರ್ ಮತ್ತು ಸುಧೀರ್ ಅವರ ಧ್ವನಿಯಲ್ಲಿ. ಬ್ಯಾರಪ್ಪ ಟೈಗರ್ರು ನೋಡ್ಲ, ನಮ್ಮ ಸಂಭ್ರಮ ಟ್ರಸ್ಟ್ನವರು ಇವತ್ತು ಬಲೆ ಚೆನ್ನಾಗಿ ಕಾರ್ಯಕ್ರಮ ಮಾಡೋರೆ, ನೋಡೋದಕ್ಕೆ ಎರಡು ಕಣ್ಣು ಶಾಲ್ದು, ನನಗೂ ಫೋನ್ ಮಾಡಿ ಕರೆಸಿದ್ರು, ನಾನು ಬಂದಿದ್ದೀನಿ ಕಣ್ಲ. ಏನು ಹೇಳ್ತೀಯಪ್ಪ ಟೈಗರ್ರು? ಧೀರಣ್ಣ, ನಿಮ್ಮನ್ನೊಬ್ಬರನ್ನಷ್ಟೇ ಅಲ್ಲ, ನನ್ನನ್ನು ಕೂಡ ಫೋನ್ ಮಾಡಿ ಕರೆಸಿದ್ರು, ಅದಕ್ಕೆ ನಾನು ಕೂಡ ಬಂದಿದ್ದೀನಿ. ನೀನೇನು ಹೇಳ್ತೀಯಪ್ಪ ಸುಧೀರ? ಧೀರಣ್ಣ, ಊಟ ಊಟ, ಈ ಕುಂಭೇಶ್ವರ ಎದ್ದ ಮೇಲೆ ಊಟ ಬರಲೇಬೇಕು. ಏನಂತೀರ ಮಹಾಜನಗಳೇ? ಲೇ, ನಿನಗೆ ಊಟ ಕೊಡಿಸೋದಕ್ಕೆ ಅವ್ರು ರೆಡಿಯಾಗವ್ರೆ. ಈಗ ಪಾಠ ಕಣಪ್ಪ. ಲೇ, ಈ ಸೈಕ್ಲೋನ್ ಸೈಕ್ಲೋನ್ ಅಂತಾರೆ, ಸೈಕ್ಲೋನ್ ಅಂತಂದರೆ ಏನ್ಲ ಟೈಗರ್ರು? ಧೀರಣ್ಣ, ವಾಟ್ ಆ ಸಿಲಿ ಕ್ವಶನ್. ಸೈಕ್ಲೋನ್ ಅಂದರೆ ಸೈಕಲ್ ಮೇಲೆ ಲೋನ್ ತಗೊಳ್ಳೋದು ಅಂತ ಅರ್ಥ. ಲೇ, ಏನ್ಲ ಹಿಂಗೆ ಅನ್ಕೊಟ್ಟೆ? ಡೋರ್ ಡೆಲಿವರಿ ಅಂತ ಬೋರ್ಡ್ ಹಾಕೊಂಡಿರ್ತಾರೆ, ಡೋರ್ ಡೆಲಿವರಿ ಅಂತಂದರೆ ಏನ್ಲ ಸುಧೀರು? ಧೀರಣ್ಣ, ಡೋರ್ ಡೆಲಿವರಿ ಅಂತ ಅಂದರೆ ಗರ್ಭಿಣಿ ಹೆಂಗ್ಸ್ ಯಾರಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಡೋರ್ ಹತ್ರ ಡೆಲಿವರಿ ಆಗ್ಬಿಟ್ರೆ ಅದನ್ನು ಡೋರ್ ಡೆಲಿವರಿ ಅಂತ ಕರಿತೀವಿ, ಏನಂತೀರಾ? ಲೇ, ಯಾರಾದರೂ ಗರ್ಭಿಣಿ ಹೆಂಗ್ಸು ಜಾಯಿಂಟ್ಸ್ ಎದೆ ಓದ್ಬಿಟ್ರೆ ಕಷ್ಟ ಕಣಪ್ಪ. ಇರಲಿ ಕಣ್ಲೆ, ಫೈನಲ್ ಪ್ರಶ್ನೆ. ನಿಜವಾದ ಕನ್ನಡಿಗರು ಅಂದರೆ ಯಾರಲ್ಲ ಟೈಗರ್ರು? ಧೀರಣ್ಣ, ನಿಜವಾದ ಕನ್ನಡಿಗರು ಅಂದರೆ ಇವತ್ತು ನಮ್ಮ ಸಂಭ್ರಮ ಟ್ರಸ್ಟಿಂದ ನಡೀತಿರೋ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಕುಳಿತುಕೊಂಡು ನೋಡಿ ಪ್ರೋತ್ಸಾಹ ಕೊಟ್ಟು ಚಪ್ಪಾಳೆ ಕೊಡ್ತಾ ಇದ್ದಾರಲ್ಲ, ಇವರೆಲ್ಲ ನಿಜವಾದ ಕನ್ನಡಿಗರು. ಹಾಂ, ಭಾಳ ಖುಷಿಯಾಯಿತು ಕಣಪ್ಪ. ಇವನೇನೋ ಯೋಚನೆ ಮಾಡ್ತಾವನೆ. ಲೇ ಸುಧೀರು, ನಿನ್ನ ಪ್ರಕಾರ ನಿಜವಾದ ಕನ್ನಡಿಗರು ಅಂದರೆ ಯಾರಲ್ಲ? ಧೀರಣ್ಣ, ರಿಪೀಟ್ ದ ಕ್ವಶನ್. ನಿಜವಾದ ಕನ್ನಡಿಗರು ಅಂದರೆ ನಿನ್ನ ಪ್ರಕಾರ ಯಾರಲ್ಲ? ಧೀರಣ್ಣ, ನನ್ನ ಜನರೇಟರ್ ನಾಲೆಡ್ಜ್ ಪ್ರಕಾರ ನಿಜವಾದ ಕನ್ನಡಿಗರು ಅಂತಂದರೆ ಯಾರು ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಇಂಗ್ಲೀಷ್ ಫೇಲ್ ಮಾಡ್ಕೊಂಡವರು ಅವರೇ ನಿಜವಾದ ಕನ್ನಡಿಗರು ಇರಬೇಕು. ಏನು ಹೇಳ್ತೀರಾ? ಇವನ ಮಾತಿ ಕೇಳ್ಕೊಂಡು ಎಸ್ ಎಸ್ ಎಲ್ ಸಿಲಿ ಇಂಗ್ಲೀಷ್ ಫೇಲ್ ಮಾಡ್ಕೊಂಬೇಡಿ. ನಾವು ಮಾತಾಡಿದ್ದು ತಮಾಷೆಗೆ. ಶಿವನೇ ಮಣಿಪಾಲೇಶ್ವರ. ಈ ಒಂದು ಕಾರ್ಯಕ್ರಮ ರೇಡಿಯೋದಲ್ಲಿ ಬರ್ತಾ ಇರುತ್ತೆ. ತದನಂತರ ಮತ್ತೊಬ್ಬ ನಟ ಬಾಲಕೃಷ್ಣ ಅವರ ಧ್ವನಿ, ಹಿರಿಯ ನಟ ಬಾಲಕೃಷ್ಣ. ಆ ನೋಡಿಪ್ಪ, ಸರಿಯಾಗಿ ಕೇಳಿಸ್ಕೊಳ್ಳಿ, ಸರಿಯಾಗಿ ತಿಳ್ಕೊಳ್ರಪ್ಪ, ತಿಳ್ಕೊಳ್ಳಿ. ಆ ನಾವು ನಮ್ಮೂರು ನಮ್ಮ ಜನ ಅಂತ ಇವತ್ತು ಆ ಇಷ್ಟೊಂದು ಕಾರ್ಯಕ್ರಮ ಮಾಡಿದ್ದೀರಲ್ಲ, ಆ ನೋಡೋದಕ್ಕೆ ಎರಡು ಕಣ್ಣು ಸಾಲ್ದಪ್ಪ. ನೋಡಿ, ನಾನು ಇಷ್ಟೊತ್ತು ಕಾರ್ಯಕ್ರಮ ಮಾಡ್ತಾ ಇದ್ರೆ ನನಗೂ ಖುಷಿ ಆಗುತ್ತೆ, ಆದರೆ ಒಂದು ರಿಕ್ವೆಸ್ಟು, ನಾನು ಮನೆಗೆ ರಾತ್ರಿ 11 ಗಂಟೆ ಆದರೂ ಹೋಗಲಿಲ್ಲ ಅಂತಂದರೆ ನನ್ನ ಹೆಂಡತಿ ಊಟನೂ ಮಾಡಿದೆ, ನನಗೋಸ್ಕರ ಕಾಯ್ತಾ ಇರ್ತಾಳಪ್ಪ, ಕಾಯ್ತಾ ಇರ್ತಾಳೆ. ಬಾಲಕೃಷ್ಣ ಅವರೇ, ರಾತ್ರಿ 11 ಗಂಟೆ ಆದರೂ ನಿಮ್ಮ ಹೆಂಡತಿ ನಿಮಗೋಸ್ಕರ ಊಟನೂ ಮಾಡದೆ ಕಾಯ್ತಾ ಇದ್ದಾರೆ ಅಂತಂದರೆ ನೀವು ತುಂಬಾ ಲಕ್ಕಿ. ಆ ಲಕ್ಕಿ ಅಲ್ಲ ಕಣೋ, ಅವಲಕ್ಕಿ ಮುಂಡಿದೆ. ಆ ನಾನೋಗಿ ಅಡುಗೆ ಮಾಡಿದ ಮೇಲೆ ಕಣಪ್ಪ ಅವಳು ಊಟ ಮಾಡೋದು. ನೋಡಿ, ಇವರು ಕೂಡ ಒಂದು ಕಾಮಿಡಿ ಸೆನ್ಸ್ನ ಮಾಡ್ತಾ ಹೋಗ್ತಾರೆ. ಇನ್ನು ದಿನೇಶ್ ಅಂತ ಒಬ್ಬರು ನಟರಿದ್ದರು. ಸ್ನೇಹಿತರೆ, ದಿನೇಶನ್ನು ನಟರದು 2 ವರ್ಷದ ಧ್ವನಿಗೆ ತೋರಿಸ್ತೀನಿ. ಅವರು ಒಂದು ವಿಲನಾಗಿ ಆ್ಯಕ್ಟ್ ಮಾಡ್ತಾಯಿದ್ರು, ಮತ್ತೊಂದು ಕಾಮಿಡಿಯನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ರು. ಈಗ ವಿಲನ್ ವರ್ಷನ್ ಧ್ವನಿ ದಿನೇಶ್ ಅವ್ರದ್ದು. ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ, ಹಳೆಯ ಚಿತ್ರದಲ್ಲಿ ವಿಲನಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾಗ ಅವ್ರ ಧ್ವನಿ ಹೇಗಿತ್ತು ನೋಡಿ. ಓಯ್ ಬಾಸ್ಕ, ಮಾನ, ಇವತ್ತೇನಾದರೂ ಒಂದು ಕರ್ಕೊಂಡು ಬರಲಿಲ್ಲ ಅಂದರೆ ನಿನ್ನ ಮಗು ಗತಿ ಏನಾಗುತ್ತೆ ಗೊತ್ತೇ? ರಂಗ ಕಟ್ಟಾಕು ಬಾ, ಹೀಗಿತ್ತು. ಅವ್ರು ಕಾಮಿಡಿಯನ್ ಆದಾಗ ನೋಡಿ ಅವ್ರ ಧ್ವನಿ ಹೇಗೆ ಬದಲಾಯಿತು. ದಿನೇಶ್ ಅವ್ರದ್ದು, ವಾಯ್ ಕುಬ್ಬಳಕಾಯಲ್ಲಿ ಬಾಬುಟ್ಟು ಬಾರಾಯ, ಕುಬ್ಬಳಕಾಯಲ್ಲಿ ಬಾಂಬಿರುವುದು ಎಲ್ಲಿ, ಬಾಂಬಿರುವುದು ಎಲ್ಲಿ, ಯಾವ ಬಾಂಬು, ನಗೆ ಬಾಂಬು, ಚಪ್ಪಾಳೆ ಬಾಂಬು, ಸಿಡಿಸಿ ಬರ್ಲಾ ಜಯ್ಯಾಜನೀಯ ಡ್ರ. ಇದು ಅವರ ಕಾಮಿಕ್ ಧ್ವನಿ. ಹಾಗೆಯೇ ಎನ್ ಎಸ್ ರಾವ್ ಅಂತ ಇನ್ನೊಬ್ಬರು ನಟರಿದ್ರು, ಅವರ ಧ್ವನಿ ನೋಡಿ.
ಅಯ್ಯಪ್ಪ ಗಿಲ ಗಿಲ ಎಸ್ ಥ್ಯಾಂಕ್ ಯು ಗುರು ಅಪ್ಪ ಎಲ್ಲರೂ ಇವತ್ತು ಕಾರ್ಯಕ್ರಮದಲ್ಲಿ ಖುಷಿ ಖುಷಿಯಾಗಿದ್ದೀರಾ ಗುರು. ಕಾರಣ ಇಷ್ಟೇ, ನೆಕ್ಸ್ಟು ಇನ್ನು ಚಿತ್ರ ಮಾಡಿ ಸಂಭ್ರಮ ಟ್ರಸ್ಟಿಂದ ನೀವು ಪ್ರಶಸ್ತಿ ಪಡ್ಕೊಡ್ರಪ್ಪ. ವಾಸಿಪುರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಪ್ಪ, ಬರ್ತೀನಪ್ಪ. ಅಯ್ಯಪ್ಪ ಗಿಲ ಗಿಲ ಎಸ್ ಥ್ಯಾಂಕ್ ಯು. ಇದು ನಮ್ಮ ಎನ್ ಎಸ್ ರವರ ಧ್ವನಿ ಇತ್ತು. ಹಾಗೆಯೇ ಮುಸುರಿ ಕೃಷ್ಣಮೂರ್ತಿ ಅಂತ ಇದ್ದರು, ಅವರ ಧ್ವನಿ. ಅಯ್ಯ ಎಲ್ಲರೂ ಸೇರ್ಕೊಂಡು ಇವತ್ತು ಕಾರ್ಯಕ್ರಮನ ಬೇಳೆ ಚೆನ್ನಾಗಿ ಮಾಡಿದ್ದೀರ. ನಾನು ಬೆಂಗಳೂರಿಂದ ಇಲ್ಲಿಗೆ ಟ್ರೈನಿಂದ ಕುಯ್ಯೋ 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 ಅಂತ ಇನ್ನೇನು ಮಾಡೋಕ್ಕಾಗಲ್ಲ, ಬರಲ್ಲ. ಇದು ಓಲ್ಡ್ ಆರ್ಟಿಸ್ಟ್ ಮುಸುರಿ ನರಸಿಂಹರಾಜು ಅಂತ ಇದ್ದರು, ಅವರು ಸೀನಿಯರ್ ಕಾಮಿಡಿಯನ್ ಕರ್ನಾಟಕದ ಸಿನಿಮಾ ರಂಗದಲ್ಲಿ. ಅವರ ಧ್ವನಿ ಹೇಗಿತ್ತು ನೋಡಿ. ಅಯ್ಯೋ, ಹೋದ ಜನ್ಮದಲ್ಲಿ ಇಲ್ಲೊಂದು ಕತ್ತೆ ಬಂದು ನಿಂತಿದೆ, ನನ್ನನ್ನೇ ನೋಡ್ತಾ ಇದೆ. ಇದು ನನ್ನ ಹೆಂಡತಿ ಆಗಿರಲಿಲ್ಲ, ದೊಡ್ಡ ಮಾತುಗಾರ ಆಗಿದ್ದಂತೆ. ಈಗ ಮಾತಾಡ್ತಾ ಇಲ್ಲ ಕತ್ತೆ. ಮಾತಾಡೋ ಮಾತಾಡೋ, ನೀನು ಮಾತಾಡಲಿಲ್ಲ ಅಂದರೆ ನನ್ನ ಹೆಂಡತಿ ನನ್ನ ಲವ್ವರ್ ಅಂತ ತಿಳ್ಕೊಂಬಿಡ್ತಾಳೆ. ಮಾತಾಡಲ್ವಾ? ಹೋಗಲೇ ಬಿಡು. ಲೇ ಇವಳೆ ಕತ್ತೆ ಮಾತಾಡಿಲ್ಲ, ಬರಲ ಬೇಡವಾ? ಆಯ್ತು ಬಿಡು, ಬರಲಾ. ಅಯ್ಯೋ, ಇದು ನರಸಿಂಹರಾಜ್ ಅವರ ಒಂದು ವರ್ಷನ್ ಇತ್ತು. ಇನ್ನು ದೊಡ್ಡಣ್ಣ, ಹಾಸ್ಯ ನಟ ದೊಡ್ಡಣ್ಣ ಅವರ ಧ್ವನಿ. ಈಗೆಲ್ಲರೂ ನೋಡಿರ್ತೀರ ಹಾಸ್ಯ ನಟ ದೊಡ್ಡಣ್ಣ ಅವರ ಒಂದು ಧ್ವನಿಯ ವರ್ಷನ್. ಕೊಲ್ಲಲ್ಲಿ ಪಾಂಡು ಕುಮಾರನವು, ಸ್ವಲ್ಪ ಬೇಸಿರಾದ್ರೆ ಈ ಕಡೆ ಡೆಪ್ತ್ ಗಿಪ್ತ್ ಬಾಡಿ ಹಂಗೆ ಪ್ಲೇಡ್ ಆಗ್ಬಿಟ್ಟದೆ ಕಡಪ್ಪ. ಆಹಾಹಾಹಾ, ಹಲೋ, ಇರಲಿ ಬಿಡಯ್ಯ, ಹಾಕಿದ್ರೆ ಬೇಸು ಏನು ಮಾಡೋಕ್ಕಾಗಲ್ಲ ಕಣಪ್ಪ. ತಮ್ಮನ್ನೆಲ್ಲ ನೋಡೋದಕ್ಕೆ ನಾನು ಕೂಡ ಬಂದ್ಬಿಟ್ಟೆ ಕಣ. ತಮ್ಮನ್ನ ಹಂಗೆಲ್ಲ ನೋಡಿಕೊಂಡು ಹಂಗೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ದ. ನಮ್ಮ ಟೆನ್ನಿಸ್ ಕೃಷ್ಣ ಸಿಕ್ಬಿಟ್ಟಿದ್ದಾರೆ ಕಣಪ್ಪ. ಕೃಷ್ಣ, ಟೆನ್ನಿಸ್ ಕೃಷ್ಣ, ಆಯ್ ಆಯ್ ಆಯ್. ನಮಸ್ಕಾರ ಕಣ್ರಣ್ಣ, ನಮಸ್ಕಾರ ಕಣ್ರಕ. ಮ್ಯಾಡಮ್ಮ ಡಿಸ್ಕೋ ದೊಡ್ಡಣ್ಣ, ಈ ಚೊಂಬಲ್ಲಿರೋ ಪಾಯಸ ಕುಡಿಯೋಣ. ಅಲ್ಲಲ್ಲಿ ಕೃಷ್ಣ, ಟೆನ್ನಿಸ್ ಕೃಷ್ಣ, ಚೊಂಬಲ್ಲಿ ಪಾಯಸ ಕೊಡ್ತಾ ಇದೆ, ಅದ್ಮೇಲೆ ಕುಡಿಲೇಬೇಕಡಪ್ಪ. ಆಹಾಹ, ಪಾಯಸ ಬಲೇ ರುಚಿಯಾಗಿದೆ. ಈ ಪಾಯಸನ ನೀನು ಕುಡಿದೆ, ನನಗ್ಯಾಕೋ ಕೊಟ್ಟೆ ಕದ್ದ. ದೊಡ್ಡಣ್ಣ, ನಮ್ಮ ಸ್ನೇಹಿತರ ಮನೆಗೆ ಹೋಗಿದ್ನ, ಕುಡಿಯೋದಕ್ಕೆ ಪಾಯಸ ಕೊಟ್ರ, ಇನ್ನೇನು ಕುಡಿಬೇಕು ಅನ್ನೋಷ್ಟರಲ್ಲಿ ಅವ್ರ ಮನೆ ನಾಯಿ ಬಂದು ನೆಕ್ಕ ಬಿಡ್ತು ಕಣ್ಣ. ಅದಕ್ಕೆ ವೇಸ್ಟ್ ಆಗುತ್ತೆ ಅಂತ ನಿನಗೆ ಕೊಟ್ಟೆ, ಟೇಸ್ಟ್ ಆಗಿದೆಯಾ? ಥೂ, ಇಷ್ಟು ಈ ಥರದವ್ರು ಯಾರಾದರೂ ಇರ್ತಾರೆ, ಸ್ವಲ್ಪ ಜೋಪಾನವಾಗಿರಪ್ಪ. ಬರಲಾ? ಜಿಗ್ ಚಾ ಜಿಗಿ ಜಿಗಿ ಚಾ, ಜಿಗ್ ಚಾ ಜಿಗಿ ಜಿಗಿ ಚಾ. ಇದು ನಮ್ಮ ಹಾಸ್ಯ ನಟ ದೊಡ್ಡಣ್ಣ ಅವರ ಧ್ವನಿ. ಹಾಗೆಯೇ ಅಂಬರೀಷ್ ಅವರು, ಅಂಬರೀಷ್ ಅವರ ಎರಡು ರೀತಿಯಾದಂಥ ಧ್ವನಿಯ ಶೈಲಿ ತೋರಿಸ್ತಾನೆ. ಒಂದು, ಅವರು ಹೀರೋ ಆಗಿದ್ದಾಗ ಅವರ ಧ್ವನಿ ನೋಡಿ ಹೇಗಿತ್ತು. ಈಗ ಪ್ರೆಸೆಂಟ್ ಅಂಬಿನಿಗೆ ವಯಸ್ಸಾಯಿತು ಅಂತ ಒಂದು ಸಿನಿಮಾ ಬಂದಿದೆ. ಬಹುಶಃ ಒಂದಷ್ಟು ಒಂದು 20% ಅವರಷ್ಟು ವಾಯ್ಸನ್ನು ಅವರಿಗೆ ಆ ಸಿನಿಮಾದಲ್ಲಿ ನಾನು ಸ್ವಲ್ಪ ಕಂಠದಾನ ಮಾಡಿದ್ದೇನೆ. ಯಾಕಂದರೆ ಅವರು ಸ್ವಲ್ಪ ಸೀರಿಯಸ್ ಆಗಿದ್ದಾಗ ಸಿನಿಮಾ ರಿಲೀಸ್ ಆಗೋದಕ್ಕೆ ಕೆಲವು ಕಡೆ ಅವರ ವಾಯ್ಸ್ ಮ್ಯಾಚ್ ಆಗಿರಲಿಲ್ಲ, ಅದಕ್ಕೋಸ್ಕರ ನಾನು ಒಂದಷ್ಟು ಧ್ವನಿ ಕೊಟ್ಟಿದ್ದೇನೆ. ಈಗ ಅಂಬರೀಷ್ ಅವರ ಎರಡು ರೀತಿಯಂಥ ಧ್ವನಿಗಳು. ಒಂದು, ಅವರು ಹೀರೋ ಆಗಿದ್ದಾಗ ಅವ್ರ ಧ್ವನಿ ನೋಡಿ ಹೇಗಿತ್ತು. ನಡ ನಾರಾಯಣದಷ್ಟೇ, ಕರ್ನಾಟಕದಲ್ಲಿ 108 ಜಾತಿ, 108 ಧರ್ಮ, 108 ಭಾಷೆ ಇದ್ದರೂ ನಾವೆಲ್ಲರೂ ಕನ್ನಡಿಗರಂತ ಬದುಕ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ಮಂಡ್ಯದ ಗಂಡ ಬರೀ ಮಂಡ್ಯ ಸೀಮಿತ ಅಲ್ಲ, ಇಡೀ ಇಂಡಿಯಾಗೆ ಸೀಮಿತ. ಹಾಂ, ಇದವರ ಹೀರೋ. ಈಗ ಪ್ರೆಸೆಂಟ್ ಅಂಬರೀಷ್ ಅವರು ಹೇಗೆ ಮಾತನಾಡ್ತಾರೆ ನೋಡಿ. ಈಗ 65+ ಅವರ ಏಜ್, ಈಗಿನ ಧ್ವನಿ ಅಂಬರೀಷ್ ಅವ್ರದ್ದು. ಎಲ್ಲರಿಗೂ ನಮಸ್ಕಾರ. ನಾನು ಸ್ವಲ್ಪ, ನಾನು ಜೆ ಪಿ ನಗರದಲ್ಲಿದ್ದೆ, ಬೆಂಗಳೂರು. ಮಣಿಪಾಲಿಂದ ಫೋನ್ ಬಂದಿತ್ತು, ಅಂಬಿ ನಿನಗೆ ವಯಸ್ಸಾಯ್ತು ಅಂತ ಸಿನಿಮಾ ರಿಲೀಸ್ ಮಾಡಿದರೆ ದಯವಿಟ್ಟು ಬನ್ನಿ ಅಂತ. ನನಗೇನು ವಯಸ್ಸಾಗಿಲ್ಲ, ಸ್ಟಿಲ್ ಯಂಗ್ ಆ್ಯಂಡ್ ಎನರ್ಜೆಟಿಕ್. ವಯಸ್ಸಾಗುತ್ತೆ ಅಂತ ಯಾರು ಹೇಳು? ನೋ ಚಾನ್ಸ್, ನೋ ವೇ. ನಮ್ಮ ಹುಡುಗರು ಯಾರೋ ಕರೆದ್ರೆ ಏನಿಲ್ಲ, ಅದು ನೀವು ಯಾವ ಪಾರ್ಟಿ ಅಂತ ಕೇಳ್ತಾವ್ರೆ. ಸದ್ಯಕ್ಕೆ ನಾವು ಜನತಾ ಪಾರ್ಟಿ. ನಾವು ಪಾರ್ಟಿ ಗಿರ್ಟಿ ಇಷ್ಟೊತ್ತಾಗ ಮಾಡಲ್ಲ, ರಾತ್ರಿ 12 ಗಂಟೆ ಮೇಲೆ ಪಾರ್ಟಿ ಮಾಡೋದು, ಹೋಗಪ್ಪ. ಇಷ್ಟೇಳಿ ಎಲ್ಲರೂ ಚೆನ್ನಾಗಿ ಕಾರ್ಯಕ್ರಮ ಮಾಡಿದರೆ ಸಂಭ್ರಮ ಟ್ರಸ್ಟ್ ಅವರು
ಸಿನಿಮಾಸಕ್ತರು ಎಲ್ಲರೂ ಕೂಡ ಈ ಭಾಗದಲ್ಲಿ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ರೆ ಎಲ್ಲ ನಮಸ್ಕಾರ. ಇದು ಅಂಬರೀಷ್ ಅವರ ಧ್ವನಿ. ಇನ್ನು ನಮ್ಮನಾಗಲಿ ಸುಮಾರು ಇನ್ನೇನು 30 ವರ್ಷಗಳ ಹತ್ತತ್ರ ಆಗ್ತಾ ಇದೆ. ಕರಾಟೆ ಕಿಂಗ್ ಶಂಕರ್ ನಾಗ್, ಕ್ರಿಯಾಶೀಲತೆ ನಟ ನಿರ್ದೇಶಕ, ಅವರ ಒಂದು ಧ್ವನಿ. ಅರೆ, ಎಲ್ಲರಿಗೂ ನಮಸ್ಕಾರ. ತುಂಬಾ ಸಂತೋಷ ಆಗ್ತಾ ಇದೆ ಸ್ನೇಹಿತರೆ. ಯಾಕಂದರೆ ಓ ಭಗವಂತ ನನಗೆ ಕೊಟ್ಟಿದ್ದು ಕೇವಲ 36 ವರ್ಷ ಮಾತ್ರ. 36 ವರ್ಷದಲ್ಲಿ ಈ ನಿಮ್ಮ ಶಂಕರ್ ನಾಗ್ ಏನು ಮಾಡಿಲ್ಲ. ಆದರೆ ಒಂದಂತೂ ನಿಜ, ಯಾವತ್ತಷ್ಟೇ ನಾವೆಲ್ಲರೂ ಕನ್ನಡಿಗರು, ಕ್ರಿಯಾಶೀಲತೆಯವರು. ಯಾಕಂದರೆ ನಮ್ಮ ಭಾಷೆ ಎಷ್ಟೊಂದು ಚೆನ್ನಾಗಿದೆ. ಕರ್ನಾಟಕದಲ್ಲಿ ನಾವು ಯಾವುದೇ ಭಾಷಿಕರಾಗಿರಲಿ, ನಾವೆಲ್ಲರೂ ಕನ್ನಡಿಗರಲ್ವಾ? ಒಂದಂತೂ ನಿಜ, ಕನ್ನಡ ಮಾತಾಡೋದಕ್ಕೆ ಅವಮಾನ ಪಟ್ಕೋತೀವಿ ಸ್ನೇಹಿತರೆ. ಆದರೆ ಯಾವುದೇ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ. ಅದೇ ನಮ್ಮ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಆ ಜ್ಞಾನಪೀಠಗಳಲ್ಲಿ 3 ಜನ 4 ಜನ ನಮ್ಮವರು. ಯಾವತ್ತೂ ಅವರ ಮಾತೃಭಾಷೆ ಕನ್ನಡ ಆಗಿಲ್ಲ. ಆದ್ದರಿಂದ ನಮ್ಮ ಕರ್ನಾಟಕ ಸಂಪತ್ತು, ಸಾಹಿತ್ಯ, ಕನ್ನಡಿಗರು ಅಂತಂದರೆ ನಾವೆಲ್ಲರೂ ಹೆಮ್ಮೆ ಪಡಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ನನ್ನ ಜನ್ಮ ಅಂತಿದ್ದರೆ ಅದು ಕರ್ನಾಟಕದಲ್ಲೇ ಕೊಡಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲ ಮಣಿಪಾಲ್ ಜನತೆಗೆ ನಿಮ್ಮ ಶಂಕರ್ ನಾಗ್ ಮಾಡೋಂಥ ನಮಸ್ಕಾರಗಳೆಲ್ಲ ನಮಸ್ಕಾರ, ಥ್ಯಾಂಕ್ ಯು. ಇವರು ಹೀಗೆ ಮಾತನಾಡಿದ್ರೆ ವರನಟ ಪದ್ಮಭೂಷಣ ಗಾನ ಗಂಧರ್ವ ರಸಿಕರಾಜ ಡಾಕ್ಟರ್ ರಾಜ್ಕುಮಾರ್, ನೋಡಿ ನೋಡಿ ಅದೇನು ಆನಂದ, ಅದೇನು ಸಂತೋಷ, ತಾವುಗಳೆಲ್ಲರೂ ಸೇರಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಿದಾರಲ್ಲ, ನೋಡಿ 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 ಅದು ಯಾವ ಸಂತೋಷ ತಂದುಕೊಡುತ್ತೆ ಅಂದರೆ ಇದಿರಬೇಕು. ನಾವು ಮನುಷ್ಯ ಅಂದ ಮೇಲೆ ನಾವುಗಳು ಮನೇಲಿ ಹಣ ಸಂಪಾದನೆ ಮಾಡ್ತೀವಿ ಹೊರತು ಅದನ್ನು ತಿನ್ನೋಕ್ಕಾಗುತ್ತಾ? ಇಲ್ಲ. ನಾವು ಯಾವತ್ತೂ ಅಷ್ಟೇ, ಈ ಮನುಷ್ಯ ಅನ್ನೋನು ಸಂಘಜೀವಿ, ಅವನು ಯಾವತ್ತೂ ಈಗ ಗುಂಪಿನಲ್ಲಿರಬೇಕು. ಈ ರೀತಿಯಾದಂಥ ಕಾರ್ಯಕ್ರಮಗಳು ನಡೀತಾ ಇರಬೇಕು. 4 ಜನ ನಾವು ಏನಾದರೂ ಮಾಡಬೇಕಲ್ಲ ಅಂತ ಅನಿಸೋ ಹಾಗೆ ಮಾಡಿದಾರಲ್ಲ ಈ ಸಂಭ್ರಮ ಟ್ರಸ್ಟ್ನವರು, ಅದು ಇರಬೇಕು ಅಂತ ಹೇಳ್ತಾ, ನಿಮ್ಮ ರಾಜಕುಮಾರ ದೊಡ್ಡ ನಟನಾಗಿಲ್ಲ, ಬರೀ 3ನೇ ಕ್ಲಾಸ್ ಓದಿಕೊಂಡು MMA ಇದ್ದವನು. ಇವನಿಗೆ ಒಂದೊಂದು ಪಾತ್ರಗಳನ್ನು ಕೊಟ್ಟರಿ, ನಿಮ್ಮ ಅಭಿಮಾನದ ಚಪ್ಪಾಳೆಯಿಂದ ದಾದಾ ಸಾಹೇಬ್ ಪ್ರಶಸ್ತಿ ಬಂತು, ಪದ್ಮಭೂಷಣ ಪ್ರಶಸ್ತಿ ಬಂತು. ಇದಕ್ಕೆಲ್ಲ ಕಾರಣಕರ್ತರು ಯಾರು? ಅದೇ ನಾನು ಹೇಳಿದ್ನಲ್ಲ, ಈ ಚಪ್ಪಾಳೆ ಕೊಟ್ಟಂಥ ಅಭಿಮಾನಿ ದೇವರುಗಳು ಅಂತ. ಈ ನನ್ನ ಅಭಿಮಾನಿ ದೇವರುಗಳಿಗೆ ನಾನು ಎಷ್ಟು ಕೈ ಮುಗಿದ್ರೂ ಸಾಲದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಭಿಮಾನಿ ದೇವರುಗಳೇ, ನಿಮಗೆ ಶರಣು ಶರಣಾರ್ಥಿ. ಡಾಕ್ಟರ್ ರಾಜ್ಕುಮಾರ್ ಅವರು ಹೀಗೆ ಮಾತನಾಡಿದ್ರೆ ಅವರ ಪುತ್ರ ಶಿವರಾಜ್ಕುಮಾರ್ ಹೇಗೆ ಮಾತನಾಡ್ತಾರೆ ನೋಡಿ. ಅಪ್ಪಾಜಿ ಅಪ್ಪಾಜಿ ಹೇಳಿದ್ರ, ಅಫ್ಕೋರ್ಸ್ ಪದೇ ಪದೇ ಅಪ್ಪಾಜಿ ಯಾವಾಗ ಹೇಳೋರು, ಶಿವರಾಜ್ಕುಮಾರ ಸಿಂಹ ಜೋಗಿ ಮಾದೇಶ ಜೋಗಯ್ಯ ಬದೇವ್ರು ಬಂತು ಟಗರು ಅಂತ. ಎಲ್ಲ ಕೂಡ ಶಿವರಾಜ್ಕುಮಾರ್ ದೊಡ್ಡ ಬಚ್ಚ ಇಟ್ಕೊಂಡಿದ್ದಾರೆ, ಲಾಗ್ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಬಚ್ಚು ಲಾಗ್ ಎತ್ಕೊಂಡು ಕೊಚ್ಚಾಡಬೇಕು ಅಂದರೆ ತಪ್ಪು. ಯಾಕಂದರೆ ನಾವು ಸಿನಿಮಾದಲ್ಲಿ ಮಾಡೋದು ಮನರಂಜನೆಗೆ, ಅದು ಮನರಂಜನೆ ಅಂತ ತಿಳ್ಕೊಳ್ಳಿ. ನಿಜದಲ್ಲಿ ಯಾರು ಕೂಡ ಬಚ್ಚು ಲಾಗ್ ಇಡಬಾರ್ದು. ಅಪ್ಪವ್ರದ್ದು ಸಿನಿಮಾ ಬಂದಿತ್ತು ರಾಜ್ಕುಮಾರ, ಅದರದ್ದು ಹಾಡಿದೆ, ಬೊಬ್ಬೆ ಹೇಳಿದೈತೆ ಮತ್ತೆ ಹೇಳಿದೈತೆ ದೇವೈ ರಾಜಕುಮಾರ. ನಾವು ಅಷ್ಟಚ್ಚರ ಹಾಳೆ ಬರಲ್ಲ, ಆದರೆ ಅದರಲ್ಲಿ ಮೆಸೇಜ್ ಇತ್ತು, ವಯಸ್ಸಾದಮೇಲೆ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಹಾಕ್ಬೇಡಿ. ಯಾಕಂದರೆ ಅವರು ಚಿಕ್ಕ ವಯಸ್ಸಿದ ನಮ್ಮನ್ನು ಮಕ್ಕಳ ಥರ ಸಾಕಿರ್ತಾರೆ. ಪ್ರಪಂಚದಲ್ಲೇ ದೊಡ್ಡ ಶ್ರೀಮಂತ ಯಾರು ಗೊತ್ತಾ? ವಯಸ್ಸಾಗಿರೋ ತಂದೆ ತಾಯಿಗಳು ಕೈಕಾಲಾಗದೇ ಇರುವಾಗ ಅವ್ರನ್ನ ಮಕ್ಕಳ ಥರ ನೋಡಿಕೊಂಡು ತಂದೆ ಥರ ಸಾಕ್ತಾರಲ್ಲ ಮಕ್ಕಳು, ಅವ್ರಿಗಿಂತ ದೊಡ್ಡ ಶ್ರೀಮಂತರು ಯಾರಿಲ್ಲ ಅಂತ ಹೇಳ್ತಾ ತಂದೆ ತಾಯಿಗೆ ಮರ್ಯಾದೆ ಕೊಡೋ ಎಲ್ಲ ಮಕ್ಕಳಿಗೂ ನೀವು ಶಿವರಾಜ್ಕುಮಾರ್ ಮಾಡತ್ತೆ ನಮಸ್ಕಾರಗಳು. ಎರಡು ನಮಸ್ಕಾರ. ಥ್ಯಾಂಕ್ ಯು. ಶಿವರಾಜ್ಕುಮಾರ್ ಅವರು ನಿಮ್ಮ ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಪ್ರೀತಿ ಪ್ರೇಮದ ಬಗ್ಗೆ, ಲವ್ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ. ಎರಡು ರೀತಿಯ ಧ್ವನಿಯ ಶೈಲಿ, ಒಂದು ನಾರ್ಮಲ್ ಮತ್ತೊಂದು ರಕ್ತ ಕಣ್ಣೀರು, ಎರಡು ಶೈಲಿನಲ್ಲಿ ಮಾತನಾಡ್ತಾರೆ ಪ್ರೀತಿ ಪ್ರೇಮದ ಬಗ್ಗೆ. ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದಂತೂ ನಿಜ ತಿಳ್ಕೊಳ್ಳಿ, ನನ್ನ ಸಿನಿಮಾದಲ್ಲೇ ಹೇಳಿದ್ದೆ, ಈ ಪ್ರೀತಿ ಈ ಪ್ರೇಮ ಎಲ್ಲ ಪುಸ್ತಕದ ಬದ್ದೈಕೆ ಅಂತ ಪ್ರೂವ್ ಆಗೋ ನೋಡು. ಲೈಫ್ ಅನ್ನೋದು ಮಿರರ್ ಇದ್ದಾಗ ಏನೇನು ಲಾಟ್ ಆಫ್ ಕನ್ಫ್ಯೂಷನ್ ಓಕೆ, ಆದರೆ ಒಂದಂತೂ ನಿಜ, ನಿಜವಾದ ಪ್ರೀತಿ ಪ್ರೇಮ ಅಂದರೆ ಯಾವುದು ಗೊತ್ತಾ? ಇವತ್ತು ಸಂಭ್ರಮ ಟ್ರಸ್ಟಿಂದ ಕಾರ್ಯಕ್ರಮ ಮಾಡೋದಕ್ಕೆ ನೋಡೋದಕ್ಕೆ ಎಲ್ಲರೂ ಬಂದಿದ್ದಿರಲ್ಲ, ಇದು ನಿಜವಾದ ಪ್ರೀತಿ. ತಂದೆ ತಾಯಿಗಳನ್ನ ಮಕ್ಕಳು ಮಕ್ಕಳು ತಂದೆ ತಾಯಿನ ಪ್ರೀತಿ ಮಾಡೋದು ನಿಜವಾದ ಲವ್, ಗಂಡ ಹೆಂಡತಿನ ಹೆಂಡತಿ ಗಂಡನ ಪ್ರೀತಿ ಮಾಡೋದು ನಿಜವಾದ ಲವ್ ಓಕೆ. ಅದನ್ನೇ ರಕ್ತ ಕಣ್ಣೀರ ಶೈಲಿ ಹೇಳ್ತೀನಿ ಕೇಳಿ,
ಐ ಲೈಕ್ ಇಟ್ ಕಾಂತ ಲೈಕ್ ಇಟ್ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಎಲ್ಲ ಜನತೆನ ಕಾಂತ ನನ್ನ ರಕ್ತ ಕಂಡಿರೋ ಸಿನಿಮಾದಲ್ಲಿ ಹೇಳಿದ್ದೆ ಇಷ್ಟು ಬ್ಯಾನ್ ಕಟ್ಕೊಂಡವಳು ಕಡೆವರೆಗೆ ಇಟ್ಕೊಂಡವಳಿರೋವರೆಗೆ ಅಂತ ಬ್ಯಾನ್ ಬಾಯಿ ತುಂಬ ದೊರೆ ದೊರೆ ಅಂತ ಕರೆಯೋರು ಬಾಯಿ ಎಲ್ಲಿ ದೊರೆ ಬರಬೇಕಾದ್ರೆ ಹತ್ರ ಬರ್ಲಾ ಕಾಂತ ಬರ್ಲಾ ಕಾಂತ ಕಾಂತ ಐ ಲೈಕ್ ಇಟ್ ಐ ಲೈಕ್ ಇಟ್ ಐ ಲೈಕ್ ಇಟ್ ಥ್ಯಾಂಕ್ ಯು ಉಪೇಂದ್ರ ಅವರು ಈಗ ಮಾತನಾಡಿದ್ರೆ ಇದನ್ನು ಡೈರೆಕ್ಷನ್ ಮಾಡಿದವರು ಹಾಸ್ಯ ನಟ ಸಾಧು ಕೋಕಿಲ ಅಫ್ಕೋರ್ಸ್ ಅವರು ಮ್ಯೂಸಿಕ್ ಡೈರೆಕ್ಟ್ರು ಹೌದು ಡೈರೆಕ್ಷನ್ ಕೂಡ ಮಾಡಿದ್ದಾರೆ ಈಗ ಸಾಧು ಕೋಕಿಲ ಅವರು ತುಂಬ ಚೆನ್ನಾಗಿ ಮಾತನಾಡ್ತಾರೆ ಆದರೆ ಸಿನಿಮಾಕ್ಕೋಸ್ಕರ ಒಂದು ಪೆಕ್ಯುಲಿಯರ್ ವಾಯ್ಸ್ ಮಾಡ್ಕೊಂಡಿದ್ದಾರೆ ಆ ಧ್ವನಿ ಹೇಗಿದೆ ನೋಡಿ ಸಿನಿಮಾ ಧ್ವನಿ ಸಾಧು ಕೋಕಿಲ ಅವ್ರ ಜೊತೆ ಸುಮಾರು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾನೆ ಈಗ ಸಾಧು ಕೋಕಿಲ ಅವರ ಒಂದು ಧ್ವನಿ ಸಿನಿಮಾ ಧ್ವನಿ ಏಯ್ ಯಾರು ಅದು ಸೈಡ್ನಲ್ಲಿ ಇಲ್ಲೊಂದು ಗೆರೆ ಹಾಕಿದ್ದೀನಪ್ಪ ಇದನ್ನು ದಾಟಿ ನಾನು ಬರಲ್ಲ ಆಹಾ ನೀವು ಬರಬೇಡಿ ಅಲ್ಲೇ ಯಾರದು ಅಲೋ ಮುಚ್ಚು ಬಾಯಿ ಇಲ್ಲಿ ಬಂದು ಸಾಯಿ ಅಂತ ನನ್ನ ಡೈಲಾಗ್ ಹೇಳಿದ್ನಪ್ಪ ಅದೆಲ್ಲ ಕಾಮಿಡಿಗೆ ಆದರೆ ಏನು ನಿಜವಾಗ್ಲೂ ಶೂಟ್ ಮಾಡ್ತಾಯಿದ್ದೀರಾ ಅಲೋ ಜೆಂಟಲ್ಮ್ಯಾನ್ ಕ್ಯಾಮ್ರಾಮನ್ ನಾನೇನು ಈರೋ ಥರ ಕಾಣ್ತಾ ಇಲ್ವಾ ಆಹಾ ಕೋತಿ ಥರ ಕಾಣಿಸ್ತಾ ಇದ್ದೀನಾ ಲೇ ಕಳ್ಳ ಸುಮ್ಮನೆ ಕಾಮಿಡಿ ಛಲಕ್ ಮತ್ ಮಧ್ಯ ಅದಕ್ಕೋಸ್ಕರ ಒಂದೇ ಒಂದು ಡೈಲಾಗ್ ಹೇಳ್ಬಿಡ್ಲಾ ಕೃಷ್ಣನ್ನ 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 ಚೀ ಕಳ್ಳ ಇದು ತೋಳಲ್ಲ ಕಣ್ರಪ್ಪ ತೊಲೆ ತೊಲೆ ಬರ್ಲಾ ಬಾ ಆಹಾ ಕ್ಯಾಮ್ರಾ ಮುಚ್ಚಳ ಮಾತ್ರ ತೆಗೆಯೋದು ಮರಿಬಿಡಿ ಬರ್ಲಾ ಬಾಯ್ ಧನ್ಯವಾದಗಳು ಇದು ನಮ್ಮ ಸಾಧು ಕೋಕಿಲ ಅವರ ಸಿನಿಮಾ ಶೈಲಿಯಲ್ಲಿ ಮಾಡೋದು ಹಾಗೆಯೇ ಕೋಮಲ್ ಜಗ್ಗೇಶ್ ಅವರ ಸಹೋದರ ಕೋಮಲ್ ಇದ್ದಾರೆ ಅವ್ರ ಜೊತೆನೂ ಸುಮಾರು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ ಈ ಪ್ಯಾರಿಗೆ ಆಗ್ಬಿಟ್ಟೈತೆ ಹಾಡನ ಬಗ್ಗೆ ಅವ್ರು ಹೇಳಿದ್ರೆ ಹೇಗಿರುತ್ತೆ ಕೋಮಲ್ ಅವರ ಧ್ವನಿ ಹಲೋ ಬಾಯ್ಸ್ ನಮಸ್ಕಾರ ಬಾಯ್ಸ್ ಪ್ಯಾರಿಗೆ ಆಗ್ಬಿಟ್ಟೈತಿ ನಮ್ದುಕ್ಕೆ ಪ್ಯಾರಿಗೆ ಆಗ್ಬಿಟ್ಟೈತಿ ಈ ಹಾಡೇಳಿ ಕಾಮಿಡಿಯನ್ ಆಗಿ ನನ್ನನ್ನು ಹೀರೋ ಮಾಡಿದ್ರಲ್ಲ ಥ್ಯಾಂಕ್ ಯು ಬಾಯ್ಸ್ ಬ್ಯಾಸ್ ಮೊನ್ನೆ ಯಾವುದೋ ಹುಡುಗಿ ಹೋಗ್ತಾ ಇತ್ತಂತೆ ಹಿಂದ್ಗಡೆ ಒಬ್ಬ ಹುಡುಗ ಹೋಗಿ ಹೇಳಿದ್ನಂತೆ ಏನಂತ ಪ್ಯಾರ್ಗೆ ಆಗ್ಬಿಟ್ಟೈತಿ ನಿನ್ನ ಮೇಲೆ ಪ್ಯಾರ್ಗೆ ಆಗ್ಬಿಟ್ಟೈತಿ ತಕ್ಷಣ ಹುಡುಗಿ ಸರಕ್ಕಂತ ಹಿಂದೆ ತಿರುಗಿ ಹೇಳಿದ್ಲಂತೆ ಏನಂತ ಮದುವೆನೂ ಆಗ್ಬಿಟ್ಟೈತಿ ನಮ್ದುಕ್ಕೆ ಮಕ್ಕಳು ಆಗ್ಬಿಟ್ಟೈತಿ ಹೋಗೋ ಲೋಫರ್ ಅಂತ ಅದಕ್ಕೆ ಹೆಣ್ಮಕ್ಳು ಹೋಗ್ಬೇಕಾದ್ರೆ ರೇಗಿಸ್ಬೇಡಿ ಬಾಸ್ ಹೆಣ್ಮಕ್ಳು ಅಂದರೆ ಗೌರವ ಕೊಡಿ ಬಾಸ್ ತಾಯಿ ತಂಗಿ ಮಗಳಾಗಿ ಸ್ವೀಕರಣೆ ಮಾಡಿದ್ದೀರಾ ಹೆಣ್ಮಕ್ಳಿಗೆ ಗೌರವ ಕೊಡಿ ಬಾಸ್ ಬರ್ತೀನಿ ಬಾಸ್ ಧನ್ಯವಾದಗಳು ಇದು ಕೋಮಲ್ ಅವರ ಧ್ವನಿ ಆದರೆ ಮತ್ತೆ ದುನಿಯಾ ಅಂತ ಸಿನಿಮಾ ಬಂತು ಅದರಲ್ಲಿ ನಮ್ಮ ರಂಗಾಯಣ ರಘು ಅವರ ಒಂದು ಧ್ವನಿ ದುನಿಯಾ ಸಿನಿಮಾದ ರಂಗಾಯಣ ರಘು ಅವರ ಶೈಲಿಯ ಧ್ವನಿ ಅಲ್ಲಪ್ಪ ತಲೆ ಬಚ್ಕಳಿ ಪೌಡ್ರ್ ಹಾಕಳಿ ದುನಿಯಾ ತುಂಬ ಕಾಸ್ಟ್ಲಿ ನೋಡೆ ಯಾವತ್ತಷ್ಟೇ ಮೋಡ ಬರುತ್ತೆ ಮಳೆ ಬರಲ್ಲ ಅಂತಂದ್ರೆ ನಾವು ತಪ್ಪಲ್ಲಪ್ಪ ಎಲ್ಲರೂ ಕೂಡ ಇವತ್ತು ಸಮನಮ ಟ್ರಸ್ಟಲ್ಲಿ ಕಾರ್ಯಕ್ರಮ ಬಲೇ ಚೆನ್ನಾಗಿ ನಡೀತಿದ್ರು ನನಗೂ ನೋಡಿ ಭಾಳ ಖುಷಿಯಾಗಿದೆ ನೋಡೆ ಸಲಮಣಿ ತುಪ್ಪ ತಿನ್ನೇ ಸಲಮಣಿ ಮಕ್ಕಳು ಹೊತ್ತಿ ಸಲಮಣಿ ಮಾತ್ರ ನಗೋಕ್ಕೆ ಹೋಗ್ಬಿಡಿ ನಗೋ ನಿಮ್ಮಲ್ಲಿದೆ ಜೋರಾಗಿ ನಗರಪ್ಪ ಬಿ ಪಿ ಶುಗರ್ ಒಂದು ಬರಲು ಅಂತೆ ಜೈ ಕರ್ನಾಟಕ ಮತ್ತೆ ಒಂದೇ ಮಾತ್ರ ಟಿಪ್ಪು ಸುಲ್ತಾನ್ ಧನ್ಯವಾದಗಳು ಧನ್ಯವಾದಗಳು ಯಾಕೆ ಒಂದಷ್ಟು ಧ್ವನಿಗಳನ್ನು ನಿಮ್ಮ ಮುಂದೆ ನೀಡಿದ್ವಿ ಯಾಕಂದರೆ ಧ್ವನಿಗಳು ಮಾಡೋದಕ್ಕೆ ಬೇಕಾದಷ್ಟಿದೆ ಆದರೆ ಇನ್ನಷ್ಟು ಕಾರ್ಯಕ್ರಮಗಳು ಇನ್ನಷ್ಟು ಪ್ರಶಸ್ತಿ ಪ್ರದಾನ ಇರೋದ್ರಿಂದ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಇತಿಶ್ರೀ ಆಡ್ತಾ ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಧನ್ಯವಾದಗಳು ಸ್ವಲ್ಪ ಹೊತ್ತಿದ್ರೆ ನಿಮ್ಗೆಲ್ಲರದು ಈಗ ಇಲ್ಲಿ ಒಂದು 5 ನಿಮಿಷ ಇದ್ರೆ ನಮ್ದು ಸಹ ಮಾಡ್ಬೋದಾ ಅಂತಲ್ಲ 5 ನಿಮಿಷ ಇದ್ರೆ ನಮ್ಗೆ ಹೇಗೆ ಮಾತಾಡೋದಂತಾನು ಹೇಳ್ತೀರಾ ಇಲ್ಲ ಅಷ್ಟೊಂದು ದೊಡ್ಡ ಕಲಾವಿದನಲ್ಲ ನಾನು